ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಪ್ರೊಫೆಸರ್ ಕಾಳೆಗೌಡ ನಾಗವರ ಸರ್ ನಮ್ಮ ಜೊತೆ ಇದ್ದಾರೆ. ಇವರು ಕಾಡುಗೊಲ್ಲ ಸಮುದಾಯವನ್ನು ಕುರಿತು ಸಂಶೋಧನೆಯನ್ನು ನಡೆಸಿದ್ದಾರೆ. ಸೊ ಹಾಗಾಗಿ ಅವರು ನಮ್ಮ ಕಾಡುಗೊಲ್ಲರ ಜೊತೆ ನಡುವಿನ ಸಂಬಂಧ, ಅವ್ರಿಗಿರ್ತಕ್ಕಂಥ ಕಟ್ಟುಪಾಡುಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ರು ಅನ್ನೋದನ್ನು ಅವ್ರ ಜೊತೆ ಮುಕ್ತವಾಗಿ ಇವತ್ತು ಒಂದೆರಡು ಮಾತು ಆಡ್ತಾ ಇದ್ದೀನಿ. ಸರ್, ನಿಮ್ಮ ಅನುಭವ ಹೆಂಗಿತ್ತು ಸರ್ ಕಾಡುಗೊಲ್ಲರ ಬಗ್ಗೆ ನಿಮ್ಮ ಅಧ್ಯಯನದ ವ್ಯಾಪ್ತಿಯಲ್ಲಿ ಒಂದೆರಡು ಮಾತನ್ನು ಅನಿಸಿಕೆಗಳನ್ನು? ಭಾಳ ಸಂತೋಷ ನನಗೆ. ಸಾಹಿತ್ಯ ಮತ್ತು ಜಾನಪದ ಇದರದ್ದೆಲ್ಲ ಒಟ್ಟೊಟ್ಟಿಗೆ ನನಗೆ ಆಸಕ್ತಿ ಇತ್ತು. ಎಮ್ ಎ ಮುಗಿದ ನಂತರ ನಾನು ಕೊಡಗಿನಲ್ಲಿ ಒಂದು 2 ವರ್ಷ ಲೆಕ್ಚರರ್ ಆಗಿದ್ದೆ. ಮತ್ತು ಅಲ್ಲಿಂದ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ಆಮೇಲೆ ಯಾವುದಾದ್ರೂ ಒಂದು ಬುಡಕಟ್ಟನ್ನ ಒಂದು ಅಧ್ಯಯನ ಮಾಡಬೇಕು, ಅದರಲ್ಲೂ ಅಚ್ಚಗನ್ನಡದ ಸಂಸ್ಕೃತಿಯ ಹಿನ್ನೆಲೆಯ ಇದು ಅಂದಾಗ, ಇದು ಈ ಆಂಧ್ರದಲ್ಲಿರ್ತಕ್ಕಂಥ ನಮ್ಮ ಕಾಡುಗೊಲ್ಲರು ಕೂಡ ಅಲ್ಲಿ ಕನ್ನಡ ಸಂಸ್ಕೃತಿನೇ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ನೆಲದ ಒಂದು ಅಚ್ಚಗನ್ನಡದ ಒಂದು ಸಾಂಸ್ಕೃತಿಕ ಹಿನ್ನೆಲೆಯ ಮುಗ್ಧರಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗ ಅಧ್ಯಯನ ಮಾಡಬೇಕು ಅಂತ ಹೋದಾಗ ನನಗೆ ಈ ನಮ್ಮ ಕಾಡುಗೊಲ್ಲರ ಜುಂಜಪ್ಪ ಹೆತ್ತಪ್ಪ ಇವ್ರ ಬಗ್ಗೆ ಎಲ್ಲ ನನಗೆ ಆಸಕ್ತಿ ಬಂತು. ಅವರ ಸಾಂಸ್ಕೃತಿಕ ವೀರ ಜುಂಜಪ್ಪನ ಬಗ್ಗೆ ಅಂತೂ ಅಪಾರವಾದ ಒಂದು ಅಭಿಮಾನ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ, ಒಂದು ದನಗಳಿಗೆ ಸಂಬಂಧಪಟ್ಟಾಗೆ, ಮತ್ತು ಅವರ ಬದುಕಿಗೆ ಸಂಬಂಧಪಟ್ಟಾಗೆ, ಅವರ ಕಟ್ಟುಪಾಡುಗಳು ಕೃಷ್ಣನಿಗೆ ಸಂಬಂಧಪಟ್ಟಾಗೆ ಇದೆಲ್ಲ ಕೂಡ ಅಧ್ಯಯನ ಮಾಡೋಣ ಅಂತ ನಾನು ಒಂದು ಶಿರಾ ತಾಲೂಕಿನ ದೇವನಹಳ್ಳಿನಲ್ಲೇ ಅದು ನಮ್ಮ ಜುಂಜಪ್ಪ ಹುಟ್ಟಿದ್ದು ಮತ್ತು ಅಲ್ಲೇ ಸಮಾಧಿ ಇರೋದು. ಅದರಿಂದ ನಾನು ಅದನ್ನೇ ಆಯ್ಕೆ ಮಾಡಿಕೊಂಡೆ. ಒಂದು ಅದರ ಸಂಪೂರ್ಣ ಅಲ್ಲಿಯ ಪ್ರತಿ ಮನೆಗಳಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ನಾನು ಭೇಟಿಯಾಗಿ ನಾನು ತುಂಬ ನಾನು ವಾರಗಟ್ಟಲೆ ಎಲ್ಲ ಅಲ್ಲಿ ಇರ್ತಾ ಇದ್ದೆ. ಅಲ್ಲೇ ವಾಸ ಮಾಡಿಕೊಂಡು ಅದೆಲ್ಲ ಮಾಡಿದಾಗ ಭಾಳ ಸಂತೋಷ ಆಯಿತು. ಯಾಕೆ ಅಂದರೆ ಒಂದು ಪರಿಶುದ್ಧವಾದ ಮನಸ್ಸಿರ್ತದೆ, ಯಾರಿಗೂ ತೊಂದರೆಯೂ ಕೂಡ ಕೊಡೋದಿಲ್ಲ. ಕೆಲವು ಮೂಢನಂಬಿಕೆಗಳು ಇರ್ತದೆ, ಅದು ಎಲ್ಲ ಜನಾಂಗಗಳಲ್ಲಿರ್ತದೆ ತಾತ್ಕಾಲಿಕವಾಗಿ. ಇದು ಕೆಟ್ಟ ಹಟ್ಟಿ ಅಂತ ಇದನ್ನು ಮಾಡೋದು ಮತ್ತು ಕೆಲವು ಸಂಪ್ರದಾಯಗಳು ಇಷ್ಟನ್ನು ಬಿಟ್ಟರೆ ಉಳಿದದ್ದೆಲ್ಲ ಅವ್ರು ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಆಮೇಲೆ ಭಾಳ ನೋವಿನ ವಿಚಾರ ಅಂತಂದರೆ ಅವ್ರ ಹೆಸರೇ ಕಾಡುಗೊಲ್ಲರು, ಅವರು ಕಾಡಿನಲ್ಲಿ ವಾಸ ಮಾಡೋರು. ನಮ್ಮ ಸರ್ಕಾರಗಳಿಗೆ ಒಂದು ಇದರ ಪರಿವೇನೇ ಇಲ್ಲ. ಮತ್ತು ನಮ್ಮ ಬೇರೆ ಬೇರೆ ವಿದ್ವಾಂಸರು ಕೂಡ ಇದ್ರ ಬಗ್ಗೆ ನಾವು ಇದು ಮಾಡೋ, ಯಾರು ಈ ರೀತಿಯ ತೊಂದರೆಗಳಿದ್ದಾರೆ, ಈ ಒಂದು ಬುಡಕಟ್ಟಿನ ಸಂಸ್ಕೃತಿನ ಉಳಿಸ್ಕೊಂಡಿದ್ದಾರೆ ಅಂಥವರನ್ನ ಒಂದು ಒಂದು ಎಸ್ ಟಿ ಒಂದು ಇದಕ್ಕೆ ಬುಡಕಟ್ಟಿಗೆ ಸೇರಿಸಿ ಇನ್ನಷ್ಟು ಅನುಕೂಲಗಳನ್ನು ಮಾಡಬೇಕು ಅವರಿಗೆ, ಅದು ಸಾಧ್ಯ. ಅದು ನನಗೆ ಭಾಳ ನೋವಿನ ವಿಚಾರ. ಅದರ ಆ ಸಂಬಂಧದಲ್ಲಿ ನಾವು ಯಾಕೆಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದು ಹೆಚ್ಚು ವೋಟ್ ಇರತಕ್ಕಂಥ ಹೆಚ್ಚಿನ ಜನಗಳನ್ನು ಇದು ಮಾಡ್ತಾರೆ, ಅದು ಮಾಡಬಾರ್ದು. ಅದು ಭಾಳ ಅನಾಗರಿಕವಾದದ್ದು, ಸಿವಿಲೈಸ್ಡ್ ವಿಧಾನ ಅಲ್ಲ. ನಮ್ಮ ಸಂವಿಧಾನದ ತತ್ವಗಳಿಗೆ ನಾವು ಅಪಚಾರ ಮಾಡಿದಾಗ ನೋಡಿ, ಇಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಥರ ಕೆಲವು ಜನಾಂಗಗಳಿವೆ. ಒಂದು ಹಲಕ್ಕಿ ಒಕ್ಕಲು ಅಂತಿದೆ, ಪಾಪ ಅವರೂ ಕೂಡ ಅದೇ ಥರ. ಇವರು ಅದರಲ್ಲಿ ಇವರು ಹಲಕ್ಕಿ ಒಕ್ಕಲು ಮತ್ತು ಬೇರೆ ಬೇರೆ ಈ ಥರ ಜನಾಂಗಗಳಿರ್ತವೆ. ಆಮೇಲೆ ಅಂಥವರನ್ನ ಇದು ಪಟ್ಟಿಗೆ ಸೇರಿಸಿಲ್ಲ ನನಗೆ. ಹೀಗಾಗಿ ಅನೇಕ ವಿದ್ವಾಂಸರ ಜೊತೆಗೆ ಸರ್ಕಾರದ ಸಂದರ್ಭದಲ್ಲಿ ಮಾತಾಡಿದ್ರು, ಅದು ಜಾರಿಗೆ ಬರೋಕ್ಕಾಗಿಲ್ಲ. ಇದು ಅತ್ಯವಶ್ಯವಾಗಿ ಕಾಡುಗೊಲ್ಲರು ಮತ್ತು ಹಾಲಕ್ಕಿ ಒಕ್ಕಲು ಜನಾಂಗ ಖಂಡಿತವಾಗ್ಲೂ ಕೂಡ ಪರಿಶಿಷ್ಟ ಪಂಗಡದ ಬುಡಕ ಇದು ಬರಬೇಕು. ಆಮೇಲೆ ಆ ಮೂಲಕ ಅವರಿಗೆ ಒಂದು ಭಾಳ ಒಂದು ಶಿಕ್ಷಣ ಕೊಡಲಿಕ್ಕೆ ಮತ್ತು ಅವರ ಅಭಿವೃದ್ಧಿ ಆಮೇಲೆ ಆ ಸಂಸ್ಕೃತಿನ ಉಳಿಸ್ಲಿಕ್ಕೆ ಅವರು ಬಹಳ ಆಧುನಿಕ ಕಾಲದಲ್ಲೂ ಕೂಡ ಸಂವಿಧಾನದ ಚೌಕಟ್ಟಲ್ಲಿ ಎಲ್ಲ ಒಂದು ಅಗತ್ಯವಾಗಿರ್ತಕ್ಕಂಥ ಹಕ್ಕುಗಳನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಒತ್ತಡ ತರಬೇಕು ಮತ್ತು ಹೋರಾಟ ಕೂಡ ಮಾಡಬೇಕು. ಈಗ ಕಾಡುಗೊಲ್ಲರಿಗೆ ಅಷ್ಟಿಗೆ ಶಿಫಾರಸಾಗಿದೆ ಸರ್, ಇನ್ನು ಕೂಡ ಈಗ ಸರ್ಕಾರ ಕಳೆದ ಸರ್ಕಾರದಿಂದಾಗಲೇ ಶಿಫಾರಸಾಗಿತ್ತು, ಇನ್ನೂ ಆಗಿಲ್ಲ. ಮತ್ತೆ ಈಗ ಸುಮಾರು ಜನ ನಮ್ಮ ಸಮುದಾಯವನ್ನು ಈ ಕಾಡುಗೊಲ್ಲರನ್ನ ಒಂದು 25-30 PhD ಸಂಶೋಧನೆಗಳು ಖಂಡಿತ ಖಂಡಿತ ಬಹಳ ಏನೇನೋ ಇಲ್ಲದೆಲ್ಲ ಏನೇನೋ ಆಗುತ್ತೆ ಸರ್ ಈ ಸಂದರ್ಭದಲ್ಲಿ. ಇಷ್ಟು ಬೇಕಾ ಅಂದ್ರೆ ಸತ್ಯಕ್ಕೆ ಬೆಲೆನೇ ಇಲ್ವಾ ಸರ್? ಇಲ್ಲ, ಅದೇನೇ ಅದು ಏನಾಗ್ತದೆ ನಿಮ್ಮ ಸಂಶೋಧನೆಗಳಿಗೆಲ್ಲ? ಹೌದು, ಯಾವಾಗ ಸರ್ ಜೀವ ಬರೋದು? ಇಲ್ಲ ಅದೇನೇ, ಇವು ಬಹಳ ನೋಡಿ ಈ ಒಂದು ಬದಲಾವಣೆಗಾಗದೆ ಒಂದು ಮೂಲದ ಒಂದು ಪ್ರಕೃತಿಯ ಕಂದಮ್ಮಗಳಾಗಿ ಆ ತತ್ವಗಳ ಮೂಲಕ ಎಷ್ಟು ಸಂತೋಷವಾಗಿರ್ಬೋದು ನಮ್ಮ ಬದುಕು ಅನ್ನೋದನ್ನ ಅವರು ತೋರಿಸ್ಕೊಡಿ. ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಏನೇ ಇದನ್ನ ಮಾಡಿದ್ರೆ ತಂಪಾಡಿಗೆ ತಾವು ಒಂದು ಪ್ರಕೃತಿ ನಡುವೆ ದನಕರಗಳ ಜೊತೆಗೆ ತಮ್ಮ ಇದರ ಜೊತೆಗೆ ತಮ್ಮ ಚಟುವಟಿಕೆಗಳ ಜೊತೆಗೆ ಮುಗ್ಧವಾಗಿ ಬದುಕ್ತಾ ಇರ್ತಕ್ಕಂಥ ಜನ. ಮತ್ತು ಈ ಥರದ ಜೀವನದ ಆದರ್ಶಗಳು ಬಹಳ ಮುಖ್ಯ. ಹೊಸ ಕಾಲದಲ್ಲಿ ಒಂದು ಅವಾಗ ರೋಗ ರುಜಿನಗಳಿರಲ್ಲ, ಮಾನಸಿಕ ಯಾತನೆಗಳಿರಲ್ಲ, ಇದೆಲ್ಲ ಬಹಳ ಈ ಥರದ ಅಪರೂಪದ ಸಂಸ್ಕೃತಿ ಸಿಗೋದು ಕಷ್ಟ. ಅದರಿಂದ
ಈ ಒಂದು ಕಡಿಮೆ ಜನಾಂಗ ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಯಾರೂ ಗಮನ ಕೊಡ್ತಾ ಇಲ್ಲ ರಾಜಕಾರಣಿಗಳು. ಅದು ತಪ್ಪದು. ನಮಗೆ ನಾವು ಸಂವೇದನಾಶೀಲವಾಗಿರ್ಬೇಕು, ನಾವು ವಿವೇಕಿಗಳಾಗಿರ್ಬೇಕು. ಸಂವಿಧಾನದ ಚೌಕಟ್ಟಲ್ಲಿ ಈ ಥರದ ಯಾವ ಪಂಗಡಗಳಿವೆ ಅವಕ್ಕೆ ಮೊದಲು ಆದ್ಯತೆ ಕೊಡಬೇಕು. ಅದರಲ್ಲೂ ಕೂಡ ನಾನು ಹತ್ತಿರದಿಂದ ನೋಡಿರ್ತಕ್ಕಂಥ ನಮ್ಮ ಕಾಡುಗೊಲ್ಲ ಜನಾಂಗ ಮತ್ತು ಹಲಕ್ಕಿ ಒಕ್ಕಲು, ಇವರು ಆ ಒಂದು ಪರಂಪರೆನ ತುಂಬಾ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಇಲ್ಲೂ ಕೂಡ ತುಂಬಾ ಜನ ಇದ್ದಾರೆ, ಅವರು ಕೂಡ ನಮ್ಮ ಸಿರಿಯಜ್ಜಿ ಅವರು ಇರ್ಬೋದು ಈ ತರ. ಹೌದೌದೌದು. ಅದರಿಂದ ನಾವೆಲ್ಲ ಇದು ಕಲೆಕ್ಟಿವ್ ಸಾಮೂಹಿಕ ಹೊಣೆಗಾರಿಕೆ ಮೂಲಕ ನಾವು ಈ ತರದ ಒಂದು ತಬ್ಬಲಿಗಳಾಗಿರ್ತಕ್ಕಂಥ, ಮುಗ್ಧರಾಗಿರ್ತಕ್ಕಂಥ, ಸಂಸ್ಕೃತಿ ಸಂಪನ್ನರಾಗಿರ್ತಕ್ಕಂಥ ನಮ್ಮ ಈ ಜನಾಂಗಗಳಿಗೆ ನಾವು ಸಾಧ್ಯವಾದಷ್ಟು ಬೇಗ ಈ ಸರ್ಕಾರ ಇದಕ್ಕೆ ಈ ಅನುಕೂಲನ ಪಡ್ಕೊಳ್ಬೇಕು. ಆ ಮೂಲಕ ಅದನ್ನು ಆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಮತ್ತು ಆ ಜನಾಂಗಗಳು ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಹೊಸ ತಲೆಮಾರಿಗೂ ಕೂಡ ಒಂದು ನೆಮ್ಮದಿ ತರಲಿಕ್ಕೆ ಕಾರಣ ಆಗ್ತದೆ. ನಾವೆಲ್ಲ ಕೂಡ ಇದೊಂದು ಸಾಮೂಹಿಕ ಹೊಣೆಗಾರಿಕೆ, ನಾವೆಲ್ಲ ಕೂಡ ಪ್ರಯತ್ನ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಮೊದಲಿಂದ ಕೂಡ ತಿಳ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು ಸರ್. ತಮ್ಮಂಥ ಹಿರಿಯ ವಿದ್ವಾಂಸರು ಅಂದರೆ ಕಳ್ಳುಬಳ್ಳಿ ಸಂಬಂಧದ ಜೊತೆನೆ ನೀವು ಕೆಲಸ ಮಾಡಿರೋರಾಗಿದ್ದರಿಂದ ತಮ್ಮಂತಹ ವಿದ್ವಾಂಸರ ಒಂದು ಪ್ರೋತ್ಸಾಹ ಇಂಥ ಸಮುದಾಯಗಳಿಗೆ ಸದಾ ಇರಲಿ. ಅಲ್ಲ, ಈ ಸಂಬಂಧದ ಯಾವುದೇ ಹೋರಾಟನ ನಾವು ಮಾಡೋಣ, ನಾವು ಖಂಡಿತವಾಗಲೂ ಕೂಡ ನಾನು ತಮ್ಮ ಜೊತೆಗಿರ್ತೀನಿ. ಮತ್ತು ಅನೇಕರು ಇದ್ದಾರೆ, ಈಗ ನಾಗಮೋಹನ್ ದಾಸ್ ಮತ್ತು ಬೇರೆ ಬೇರೆ ಒಂದು ಎಲ್ಲ ಜನಾಂಗಗಳ ಒಂದು ತಜ್ಞರು ಕೆಲವರು ಇದ್ದಾರೆ, ಅವ್ರ ಜೊತೆಗೆಲ್ಲ ಭೇಟಿಯಾಗಿ ನಾವು ಒಂದು ಪ್ರಾಮಾಣಿಕವಾದ ಒಂದು ಹೋರಾಟನ ನಾವು ಮಾಡೋಣ. ಬರೀ ವಿದ್ವಾಂಸರ ನಡುವೆ ಕೆಲಸ ಆಗ್ತಾ ಇದೆ ಸರ್. ಸರ್ಕಾರಗಳು ನಿಮ್ಗೆ ಈಗ ಒಂದೊಂದು ಸಂದರ್ಭಕ್ಕೆ ಜವಾಬ್ದಾರಿನ ಕೊಟ್ಟು ಸತ್ಯವನ್ನು ಪರಿಶೋಧನೆ ಮಾಡೋದಕ್ಕೆ ತುಂಬಾ ಹಿನ್ನಡೆ ಆಗಿದೆ ಸರ್. ಸರ್ಕಾರಗಳು ಯಾಕೆ ಈ ರೀತಿಯ ಕೆಲಸಗಳು ಮಾಡ್ತಿರ್ತವೆ? ತಪ್ಪು ಒಂದು ಒಂದು ಡೆಮೋಕ್ರ ಒಂದು ಪ್ರಜಾಪ್ರಭುತ್ವ ಚೌಕಟ್ಟಲ್ಲಿ ತಪ್ಪುಗಳಾಗ್ತದೆ, ತಪ್ಪುಗಳು ನಾವು ಅದು ಸರಿಪಡಿಸಬಹುದು ಸರ್. ಅಂದ್ರೆ ನೆಲಮೂಲ ಸಂಸ್ಕೃತಿಗಳನ್ನು ಈಗ ಅಧ್ಯಯನ ಮಾಡಿದಾರಲ್ವಾ, ಅವ್ರ ನಡುವೆ ಯಾಕೆ ಅವಿನಾಭಾವಗಳನ್ನ ಕೆಲಸ ಮಾಡೋದಕ್ಕೆ ಅವರಿಗೆ ಸಹಾಯ? ಇಲ್ಲ, ನಾವು ಅದೆಲ್ಲ ಒತ್ತಾಯ ಎಲ್ಲಾ ಎಲ್ಲರೂ ಕೂಡ ಸೇರಿ ಬರೀ ಕಾಡುಗಳ್ರೆ ಅಲ್ಲ, ಒಟ್ಟು ಜನ ಸಂಸ್ಕೃತಿ ಬಗ್ಗೆ, ಒಂದು ಜನತೆ ಬಗ್ಗೆ, ಸಾಮಾನ್ಯ ಜನಗಳ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲರೂ ಕೂಡ, ಎಲ್ಲ ಜನಾಂಗದವರು ಕೂಡ ನಾವು ಇದಕ್ಕೆ ದನಿಗೂಡಿಸ್ಬೇಕು. ನಾವು ಆ ಪ್ರಯತ್ನ ಮಾಡೋಣ. ಏಕೆಂದರೆ ಬೇರೆ ಇತರ ಜನಾಂಗಗಳು ಕೂಡ ವಿವೇಕಿಗಳಾದವರು, ವಿದ್ವಾಂಸರು ಮತ್ತು ರಾಜಕೀಯ ಜ್ಞಾನ ಇರೋರು ಕೂಡ ಅನೇಕರು ಇದ್ದಾರೆ. ನಾವು ಎಲ್ಲ ಆ ಥರದ ಪ್ರಯತ್ನಗಳನ್ನು ಮಾಡೋಣ. ಇದು ಬೇಗ ಆ ಕಾಡುಗೊಲ್ಲರು ಜನಾಂಗಕ್ಕೆ ಒಂದು ಪರಿಶಿಷ್ಟ ಪಂಗಡದ ಒಂದು ಅವಕಾಶ ದೊರೀಲಿ ಅಂತ ನಾವು ಖಂಡಿತವಾಗಲೂ ಮನಸಾರ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.